ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಆಮ್ಚೂರ್ ಪೌಡರ್ನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಆಮ್ಚೂರ್ ಪೌಡ್ರು ಮಾಡೋದಕ್ಕೆ ಮಾವಿನಕಾಯಿ ಬೇಕು. ನೋಡಿ, ನಾನು ಇಲ್ಲಿ ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಔಷಧಿ ಹೊಡೆದಿರ್ತಾರೆ, ಹಾಗಾಗಿ ನೀಟಾಗಿ ತೊಳ್ಕೋಬೇಕು ಮಾವಿನಕಾಯಿನ. ನಾನಿಲ್ಲಿ ಮಾವಿನಕಾಯಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಮಾವಿನಕಾಯಿನ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಒಣಗಿಸ್ಬೇಕು. ಬೇಗ ಒಣಗಬೇಕು ಅಂದರೆ ನಾವು ಮಾವಿನಕಾಯಿನ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು, ಹಾಗಾದರೆ ಬೇಗ ಒಣಗುತ್ತೆ ಅಂತೇಳಿ. ಮಾವಿನಕಾಯಿನ ವೇಸ್ಟ್ ಮಾಡಬೇಡಿ, ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲ. ಈ ಥರ ಮಾವಿನಕಾಯಿನ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೌಡ್ರು ಮಾಡಿದ್ಮೇಲೆ ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಅದಕ್ಕೋಸ್ಕರ ನಾನು ಒಂದು 5 ಮಾವಿನಕಾಯಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ತಿರೋದು ಮಾತ್ರ ನಾನಿಲ್ಲಿ ಒಂದು ಮಾವಿನಕಾಯಿ ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾವಿನಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನು ಇನ್ನೂ ಸ್ವಲ್ಪ ಕಟ್ ಮಾಡ್ಬೋದಿತ್ತು, ಬಿಸಿಲು ತುಂಬಾ ಇದೆ, ಬೇಗ ಒಣಗುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಮಾವಿನಕಾಯಿನೆಲ್ಲ ನಾನು ಬಿಸಿಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಯಾಕಂದರೆ ಇದು ಚೆನ್ನಾಗಿ ಒಣಗಿದ್ರೇ ಪೌಡ್ರು ಬರೋದು ನಮಗೆ. ಈಗ ನಾನು ಇದನ್ನು ಒಂದು 2 ದಿನ ಚೆನ್ನಾಗಿ ಒಣಗಾಕ್ತೀನಿ. 2 ದಿನ ಆದ ನಂತರ ನೋಡಿ ಯಾವ ರೀತಿಯಾಗಿ ಒಣಗಿದೆ ಅಂತೇಳಿ. ಈ ಥರ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದ್ರೇ ಮಾವಿನಕಾಯಿ ಪೌಡ್ರು ಬರೋದು, ಇಲ್ಲಾಂದರೆ ತರಿತರಿ ಆಗಿಬಿಡುತ್ತೆ. ಮುರಿದ್ರೆ ಪಟ್ ಅಂತ ಸೌಂಡ್ ಬರಬೇಕು. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ 2 ಭಾಗ ಆಗಬೇಕು. ಈ ಥರ ಚೆನ್ನಾಗಿ ಒಣಗಿದ್ರೇ ಮಾವಿನಕಾಯಿ ಫುಲ್ಲು ನೈಸಾಗಿ ಪೌಡ್ರ್ ಆಗುತ್ತೆ, ಇಲ್ಲಾಂದರೆ ತರಿತರಿ ಆಗಿಬಿಡುತ್ತೆ. ಅದಕ್ಕೆ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಮಾವಿನಕಾಯಿನ ಕಟ್ ಮಾಡಿಕೊಂಡ್ರೆ ಬೇಗನೆ ಒಣಗುತ್ತೆ. ದಪ್ಪ ಕಟ್ ಮಾಡ್ಕೊಂಬಿಟ್ರೆ ಟೈಮ್ ತಗೊಳುತ್ತೆ ತುಂಬ ಒಣಗೋದಕ್ಕೆ. ನೋಡಿ, ಈಗ ಚೆನ್ನಾಗಿ ಒಣಗಿದೆ ಅಲ್ವಾ. ಇದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಬೇಕು ಮಾವಿನಕಾಯಿ ಪುಡಿನ. ನೋಡಿ, ಆಮ್ಚೂರ್ ಪೌಡರು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇಲ್ಲ, ಸ್ವಲ್ಪ ತರಿತರಿಯಾಗಿದೆ ಅಂದರೆ ನೀವು ಜಲ್ದಿ ಇಟ್ಕೊಳ್ಬೋದು. ಚೆನ್ನಾಗಿ ಒಣಗಿದರೆ ಈ ಥರ ಪೌಡ್ರ್ ಆಗುತ್ತೆ, ಇಲ್ಲ ಅಂದರೆ ತರಿತರಿಯಾಗಿ ಬರುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಪುಡಿ ಆಗಿದೆ ಅಂತೇಳಿ. ಆಮ್ಚೂರ್ ಪೌಡರು ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡಿಕೊಂಡು ಇಟ್ಕೊಳ್ಬೋದು. ಈ ಆಮ್ಚೂರ್ ಪೌಡರ್ನ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ. ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಥವಾ ಫ್ರಿಡ್ಜಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು, ಏನೂ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ.